ನೋಡಿ ಎಷ್ಟು ರುಚಿಯಾಗಿರುವಂತಹ ಪೊಂಗಲ್. ಸಿರಿಧಾನ್ಯದಲ್ಲಿ ಒಂದಾಗಿರುವಂತಹ ಕೊರಲೆಯನ್ನು ಉಪಯೋಗ ಮಾಡಿಕೊಂಡು ಇವತ್ತು ಒಂದು ಪೊಂಗಲನ್ನು ಮಾಡ್ತಾ ಇದ್ದೇನೆ. ಈ ಕೊರಲೆಯನ್ನು ಉಪಯೋಗ ಮಾಡ್ತಾ ಇರುವಂಥದ್ದು ಸಿರಿ ಮಿಲೆಟ್ಸ್ ಅಂತ ಹೇಳಿಕೊಂಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಘಟಕ ಅವರ ಧಾನ್ಯವನ್ನೇ ಉಪಯೋಗ ಮಾಡಿಕೊಂಡು ಪೊಂಗಲ್ ಮಾಡುವ. ಕೊರಲೆಯ ಪೊಂಗಲ್ ಮಾಡಲಿಕ್ಕೆ ಇಲ್ಲಿ ಬೇಕಾಗುವಂಥ ಸಾಮಗ್ರಿಗಳನ್ನೆಲ್ಲ ಇಟ್ಟುಕೊಂಡಿದ್ದೇನೆ ನೋಡಿ. ಬೇಕಾಗುವಂಥದ್ದು ಮೇಯ್ನಾಗಿ ಕೊರಲೆ, ಹಾಗೆ ಹೆಸರು ಬೇಳೆ, ಗೇರುಬೀಜ, ಕಾಯಿತುರಿ, ಹೀಗೆ ಬೆಲ್ಲ, ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ, ಒಂದೆರಡು ಬಾಳೆಹಣ್ಣು ಹಾಕ್ಲಿಕ್ಕುಂಟು, ಕದಳಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಕೊರಲೆಯನ್ನು ಚೆನ್ನಾಗಿ ನೆನೆಸಿ ಒಂದು 8 ಗಂಟೆಗಳಷ್ಟು ಹೊತ್ತು ನೆನೆಸಬೇಕು. ನೆನೆಸಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಹೆಸರು ಬೇಳೆಯನ್ನು ಹುರಿದುಕೊಳ್ಳುವ. ಹೆಸರು ಬೇಳೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು, ಒಳ್ಳೆ ಕೆಂಪಾಗಿ, ಅದರ ಪರಿಮಳ ಸರಿಯಾಗಿ ಬಿಟ್ಟಾಗುವಾಗ ಬೇಯುವುದು ಕೂಡ ಬೇಗ ಬೇಯ್ತದೆ. ಹೆಸರು ಬೇಳೆಯನ್ನು ಚೆನ್ನಾಗಿ ಹುರಿದು ಒಂದು ತಟ್ಟೆಯಲ್ಲಿ ತೆಗೆದಿರ್ತೇನೆ. ಇದೇ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಗೇರು ಬೀಜವನ್ನು ಹುರಿದುಕೊಳ್ಳುವ. ಗೇರು ಬೀಜ ಒಳ್ಳೆ ಕೆಂಪಾದ ಮೇಲೆ ತೆಗೆದುಕೊಳ್ತೇನೆ. ಇನ್ನೀಗ ಕಾಯಿ ತುರಿಯನ್ನು ಹುರಿದುಕೊಳ್ಳುವ. ಈ ಕಾಯಿ ತುರಿ ಆಗಿರ್ಬೋದು, ಗೇರುಬೀಜ, ಹೆಸರುಬೇಳೆ ಇದೆಲ್ಲ ಈ ಕೊರಲೆಯ ಪೊಂಗಲ್ ಏನು ಮಾಡ್ತೇವೆ ಅದರ ರುಚಿಯನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ಹಾಕುವಂಥದ್ದು. ಮೇಯ್ನಾಗಿ ಉಪಯೋಗ ಮಾಡುವಂಥದ್ದು ನಾವು ಕೊರಲೆಯನ್ನು. ಕಾಯಿ ತುರಿ ಎಲ್ಲ ಚೆನ್ನಾಗಿ ಹುರಿದು ಕೆಂಪಾಯಿತು ನೋಡಿ. ಈಗ ಇದನ್ನು ತೆಗೆದುಕೊಳ್ಳು. ಕೊರಲೆ ಅಂತ ಹೇಳಿದರೆ ಈ ರೀತಿಯಾಗಿರ್ತದೆ ನೋಡಿ ಧಾನ್ಯ. ಇದರಲ್ಲಿ ಫೈಬರ್ನ ಅಂಶ ಎಲ್ಲ ಹೇರಳವಾಗಿರ್ತದೆ, ಹಾಗೆ ಹಲವು ಪೋಷಕಾಂಶಗಳು ಇದರಲ್ಲಿ ಉಂಟು. ಕೊರಲೆಯನ್ನು ಬೇಯಿಸಲಿಕ್ಕೆ 1 ಕಪ್ಪು ಕೊರಲೆಗೆ 6 ಕಪ್ಪಿನಷ್ಟು ನೀರು ಬೇಕಾಗ್ತದೆ. ನೀರು ಚೆನ್ನಾಗಿ ಕುದಿದ ಮೇಲೆ ಹುರಿದಿಟ್ಟಂತಹ ಹೆಸರು ಬೇಳೆ ಮತ್ತು ಚೆನ್ನಾಗಿ ನೆನೆಸಿ ತೊಳೆದಿಟ್ಟಂತಹ ಕೊರಲೆ ಎರಡನ್ನು ಕೂಡ ಸೇರಿಸಿಕೊಳ್ಳುವಂಥದ್ದು. ಇದನ್ನೀಗ ಚೆನ್ನಾಗಿ ಬೇಯಬೇಕು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ, ಡಾಕ್ಟರ್ LH ಮಂಜುನಾಥ್ ಅವರಿದ್ದಾರೆ. ಹಾಗೆ ಅವರಿಗೆ ಸ್ವಾಗತ. ಸರಿ, ನಿಮ್ಮ ಸಂಸ್ಥೆಯಿಂದ ಹಲವಾರು ಬಗೆಯ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿರ್ಬೋದು, ಈ ನಮ್ಮ ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ಎಲ್ಲ ಬಗೆಯ ಪ್ರಾಡಕ್ಟ್ಗಳನ್ನು ನೀವು ಮಾಡ್ತಾ ಇದ್ದೀರಿ, ಹಾಗೆ ಈ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸಂಸ್ಥೆಯ ಬಗ್ಗೆ? ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರೈತರ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ. ಒಂದು ಕಡೆಯಿಂದ ರೈತರಿದ್ದರೆ ಇನ್ನೊಂದು ಕಡೆಯಿಂದ ಗ್ರಾಹಕರ ಜೊತೆಯಲ್ಲಿ ಕೂಡ ನಾವು ಕೆಲಸ ಮಾಡ್ತೇವೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ಸಹೋದರಿಯರಿರ್ಬೋದು, ಸಹೋದರರಿರ್ಬೋದು, ಅವರು ಅನೇಕ ರೀತಿಯಲ್ಲಿ ಯೋಜನೆಯ ಜೊತೆ ಸೇರಿಕೊಂಡು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ರೈತರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಪ್ರಾರಂಭಿಸಿದಾಗ ನಾವು ಕಂಡದ್ದು ರೈತರ ಅನೇಕ ಅವರು ಏನು ಉತ್ಪನ್ನಗಳಿವೆ ಅದಕ್ಕೆ ಮಾರುಕಟ್ಟೆಯನ್ನು ಸರಿಯಾಗಿ ಒದಗಿಸಿಕೊಟ್ರೆ ರೈತರ ಬದುಕು ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಧಾರವಾಡದಲ್ಲಿ ಸಿರಿಧಾನ್ಯಗಳ ಒಂದು ಸಂಸ್ಕರಣಾ ಘಟಕವನ್ನು ಸುಮಾರೊಂದು 6 ವರ್ಷಗಳ ಹಿಂದೆ ನಾವು ಪ್ರಾರಂಭಿಸಿದ್ವಿ. ರೈತರಿಗೆ ನೇರವಾಗಿ ತಮ್ಮ ಧಾನ್ಯಗಳನ್ನು ಮಾರಾಟ ಮಾಡೋದಕ್ಕೆ, ಸಂಸ್ಕರಿಸೋದಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಧಾರವಾಡದಲ್ಲಿ ಕೊಟ್ಟಿದ್ದೇವೆ. ಮಾದರಿ ಸಂಸ್ಕರಣಾ ಘಟಕವನ್ನು ಇವತ್ತು ನಾವು ಸ್ಥಾಪಿಸಿ ತೋರಿಸಿದ್ದೇವೆ. ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ನಾವು ತೋರಿಸಿದ್ದೇವೆ. ಅದನ್ನು ಬೇರೆಯವರು ಕೂಡ ಅಡಾಪ್ಟ್ ಮಾಡ್ಬೋದು, ಅದರದ್ದು ಎಕನಾಮಿಕ್ಸ್ ಕಂಪ್ಲೀಟ್ ನಾವು ವರ್ಕೌಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಯಾರೇ ಒಬ್ಬ ರೈತ ಇರ್ಬೋದು, ರೈತ ಉತ್ಪಾದನಾ ಕಂಪನಿ ಇರ್ಬೋದು, ಯಾರೇ ಒಬ್ಬರು ಸಿರಿಧಾನ್ಯ ಸಂಸ್ಕರಣಾ ಘಟಕ ಮಾಡಬೇಕು ಅಂದರೆ ನಮ್ಮಲ್ಲಿ ಸರಿಯಾದ ದಾರಿ ಎಕನಾಮಿಕ್ಸ್ ಇದೆ. ಸಿರಿಧಾನ್ಯಗಳನ್ನೇ ಪ್ರಾಧಾನ್ಯವಾಗಿ ಇಟ್ಟುಕೊಂಡು ಬ್ರೆಡ್ ತಯಾರಿ, ಬನ್ ತಯಾರಿ, ಅದರಿಂದ ಕುಕ್ಕೀಸ್ ತಯಾರಿ, ಅದರಿಂದ ಬಿಸ್ಕೆಟ್ಗಳ ತಯಾರಿ, ಹೀಗೆ ಬೇಕರಿ ಮತ್ತು ಕನ್ಫೆಕ್ಷನರೀಸ್ ಐಟಮ್ಸ್ ಏನು ಖಾರ ತಿನಿಸುಗಳು ಅವುಗಳನ್ನು ಮಾಡುವಂಥ ಸಿರಿಧಾನ್ಯ ಬೇಕರಿಯನ್ನು ಕೂಡ ನಾವು ಮಾಡಿ ಅದನ್ನು ಕೂಡ ಮಾದರಿಯಾಗಿ ಡೆವಲಪ್ ಮಾಡಿದ್ದೇವೆ. ರಾಜ್ಯದ ಬೇರೆ ಬೇರೆ ಕಡೆ ಅಥವಾ ರಾಷ್ಟ್ರದ ಬೇರೆ ಬೇರೆ ಕಡೆ ಯಾರೇ ಆಗಲು ಸಣ್ಣ ಉದ್ದಿಮೆದಾರರು ಸಿರಿಧಾನ್ಯಗಳನ್ನು ಬಳಸಿಕೊಂಡು ತಾವು ತಮ್ಮ ಪ್ರದೇಶದಲ್ಲಿ ಡೆವಲಪ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಬ್ರ್ಯಾಂಡ್ ಇಮೇಜ್ ಕೊಡ್ತೀವಿ, ಬ್ಯಾಕ್ವರ್ಡ್ ಸಪೋರ್ಟ್ ಕೊಡ್ತೀವಿ, ಮತ್ತೊಂದು ಫ್ರ್ಯಾಂಚೈಸಿಗೆ ಕೂಡ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಈಗ ನೀವು ನಮ್ಮ ಪರಿಚಯ ಆಗಿದ್ದೀರಿ. ಇನ್ನು ಸಿರಿಧಾನ್ಯದಿಂದ ತಯಾರಿಸುವಂಥ ಏನು ಆಹಾರ ಪದಾರ್ಥಗಳಿದೆ, ತಿಂಡಿ ತಿನಿಸುಗಳಿದೆ, ಅದು ಕೂಡ ನಾವು ಮುಂದೆ ಸಂಶೋಧನೆಯನ್ನು ಮಾಡಿಕೊಂಡು ಹೋಗ್ಬೋದು ಅಂತ ನಾನು ಭಾವಿಸ್ತೇನೆ. ಕೊರಲೆ ಮತ್ತು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಆಯಿತಾ? ನೀರು ಕೂಡ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ಆರಿದೆ. ಅಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ತೆಕ್ಕೊಂಡ್ರೂ ಸಾಕಾಗ್ತದೆ, ತುಂಬ ಸರಿ ಡಬ್ಬಲ್ ಆಗ್ತದೆ ಅದು ಬೆಂದಾಗುವಾಗ. ಇನ್ನೀಗ ಇದಕ್ಕೆ ನಾನೀಗ ಬೆಲ್ಲವನ್ನು ಸೇರಿಸಿಕೊಳ್ತಾ ಇದ್ದೇನೆ. ಸಿಹಿಯನ್ನು ನೋಡಿಕೊಂಡು ಸರಿಯಾಗಿ ಸೇರಿಸಿಕೊಳ್ಬೋದು. ಇನ್ನೀಗ ಬೆಲ್ಲ ಚೆನ್ನಾಗಿ ಕರಗಿ ಎಲ್ಲ ಸಿಹಿಯಾಗಿ ಒಳ್ಳೆ ಪಾಕ ಬರಬೇಕು. ಸರಿಯಾಗಿ ಬೆಂದ ಮೇಲೆಯೇ ನಾವು ಬೆಲ್ಲವನ್ನು ಸೇರಿಸಬೇಕು, ಮತ್ತು ಬೆಲ್ಲ ಸೇರಿಸಿದ ಮೇಲೆ ಇದು ಬೇಯುವಂಥ ಕ್ರಮ ಇಲ್ಲ. ಇಟ್ಟಿಗೆ ಉಪ್ಪನ್ನು ಸೇರಿಸ್ತೇನೆ. ಬೆಲ್ಲ ಎಲ್ಲ ಸರಿಯಾಗಿ ಕರಗಿ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ ಹುರಿದಿಟ್ಟಂತಹ ಕಾಯಿ ತುರಿ, ಹುರಿದಿಟ್ಟಂತಹ ಗೋಡಂಬಿ, ಪುಡಿ ಮಾಡಿಟ್ಟಂತಹ ಏಲಕ್ಕಿ, ಕೊಚ್ಚಿಟ್ಟಂತಹ ಬಾಳೆಹಣ್ಣು ಈಗ ಚೆನ್ನಾಗಿ ಮಗುಚಿಕೊಳ್ಳುವ. ಇದನ್ನು ಇದೆಲ್ಲ ಸೇರಿಸಿ ಆಗುವಾಗ ನಮ್ಮ ಪೊಂಗಲ್ ಒಳ್ಳೆ ಗ್ರ್ಯಾಂಡ್ ಆಯಿತು. ಒಂದು ಕುದಿ ಬಂದರೆ ನಮ್ಮ ಕೊರಲೆಯ ಪೊಂಗಲ್ ರೆಡಿ ಆಯಿತು.
ಈ ರೀತಿಯಾಗಿ ಒಂದೊಂದು ಐಟಮ್ಗಳನ್ನು ಮಾಡುವ ಮೂಲಕ ನಮ್ಮ ಸಿರಿಧಾನ್ಯಗಳನ್ನು ವಿವಿಧ ರೀತಿಯ ರುಚಿಯನ್ನು ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೋದು. ಈಗ ನಾವು ಮಾಡಿದಂತಹ ಪೊಂಗಲ್ ಉಂಟಲ್ಲ ಅದನ್ನು ರುಚಿ ನೋಡುವಂತಹ ಸಮಯ. ನಮ್ಮ ಜೊತೆಗೆ ಮನೋಜ್ ಅವರಿದ್ದಾರೆ, ನೋಡುವ. ತುಂಬ ಸುಲಭವಾಗಿ ಎಲ್ಲರಿಗೂ ಕೂಡ ಮನೆಯಲ್ಲಿ ಈ ರೀತಿಯಾಗಿರುವಂತಹ ಸಿರಿಧಾನ್ಯವನ್ನು ಉಪಯೋಗಿಸಿಕೊಂಡು ಮಾಡುವಂಥ ಈ ಎರಡು ರೆಸಿಪಿಗಳನ್ನು ಕೂಡ ಮಾಡಿಕೊಳ್ಬೋದು, ತುಂಬ ಒಳ್ಳೆಯದಾಗ್ತದೆ. ಹಾಗೆ ಎಲ್ಲರಿಗೂ ಕೂಡ ಇವತ್ತಿನ ಈ ವಿಡಿಯೋ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಖಂಡಿತವಾಗಿಯೂ ಎಲ್ಲರಿಗೂ ಶೇರ್ ಮಾಡಿ ಹೆಚ್ಚಿನವರೆಲ್ಲರೂ ಈ ಸಿರಿಧಾನ್ಯವನ್ನು ಉಪಯೋಗಿಸುವಂತೆ ಆಗಲಿ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಸಿರಿಧಾನ್ಯಗಳು ಬೇಕು ಅಂತೇಳಿ ಆದರೆ ಈ ಸಿರಿ ಮಿಲೆಟ್ಸ್ನ ಎಲ್ಲ ಇದು ಕೂಡ ಅಮೆಝಾನು ಮತ್ತು ಅದೇ ರೀತಿಯಲ್ಲಿ ಎಲ್ಲ ಕಡೆ ಕೂಡ ಸಿಗುವಂತೆ ಉಂಟು. ಎಲ್ಲ ಮಳಿಗೆಗಳಲ್ಲಿ, ಎಲ್ಲ ನಿಮ್ಮ ರಿಟೇಲ್ ಶಾಪ್ಗಳಲ್ಲಿ, ಎಲ್ಲ ಕಡೆ ಕೂಡ ಸೂಪರ್ ಮಾರ್ಕೆಟ್ಗಳಲ್ಲಿ, ಜಿಯೋಮಾರ್ಟ್ಗಳಲ್ಲಿ ಎಲ್ಲ ಕಡೆ ಕೂಡ ಸಿಗ್ತದೆ. ಈ ವರ್ಷ ಅದೇ ಮಿಲೆಟ್ ಇಯರ್ ಅಂತ ಹೇಳಿಕೊಂಡು ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಿಲೆಟ್ ಸಿಗಲಿ ಅಂತ ಹೇಳುವಂಥದ್ದು. ಎಲ್ಲರೂ ಕೂಡ ಉಪಯೋಗ ಮಾಡಿ ಆರೋಗ್ಯವಾಗಿರಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.